ನಂಗೆ ಚೈಲ್ಡ್ಹುಡ್ ಅಲ್ಲಿ ಮೇಜರ್ ಹೆಲ್ತ್ ಇಶ್ಯೂಸ್ ಆಗಿತ್ತು. ಓಕೆ, ಅಂದ್ರೆ ಜೆನೆಟಿಕಲ್ ಪ್ರಾಬ್ಲಮ್ ಅದು. ನೀವು ಸ್ವಂತ ಬ್ಲಡ್ ಲೈನ್ ಅಲ್ಲೇ ಮದ್ವೆಗಳಾದ್ರೆ ಮಕ್ಳಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ. ನಮ್ಮಪ್ಪ ಸ್ವಂತ ಅತ್ತೆ ಮಗಳನ್ನೇ ಮದ್ವೆ ಆಗಿರೋದು. ಅದು ಎಷ್ಟು ಮೇಜರ್ ಇಶ್ಯೂ ಅಂದ್ರೆ, ನನಗೆ 5 ವರ್ಷ ಆದ್ಮೇಲೆ, 5 ವರ್ಷದ ಮಗು ಆದ್ಮೇಲೆ ಏನಾದ್ರು ಡಿಟೆಕ್ಟ್ ಆಗಿದ್ರೆ ಲೈಫ್ ಟೈಮ್ ನಾನು ಇಲ್ಲೊಂದು ಬಾಕ್ಸ್ ಇಟ್ಕೋಬೇಕಾಗಿತ್ತು ಹೊಟ್ಟೆಲಿ, ಇನ್ನೊಂದು ಮತ್ತೊಂದೆಲ್ಲ ಅಲ್ಲಿಂದ ಹೋಗೋ ತರ. ಬಟ್ ನಮ್ಮಪ್ಪ ಏನಂದ್ರೆ, ಚಿಕ್ಕೋಳಿಂದನು ಒಂದ್ ಚಿಕ್ಕ ಜ್ವರ ಬಂದ್ರು ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗೋದು. ಹಂಗ್ ಮಾಡಿದ್ದಕ್ಕೆ 2.5 ವರ್ಷ ಇರುವಾಗ್ಲೇ ಆ ಪ್ರಾಬ್ಲಮ್ ಡಿಟೆಕ್ಟ್ ಆಗತ್ತೆ. ಮೇಜರ್ ಆಪರೇಷನ್ಸ್ ಅದು. ಉಡುಪಿ ಮಣಿಪಾಲ್ ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಾನು 2 ವರ್ಷ ನನ್ನ ಲೈಫ್ ಕಳೆದಿದ್ದೀನಿ. ಸೊ ಅಲ್ಲಿಂದ ನನ್ನ ತಂಗಿ ಸ್ಯಾಕ್ರಿಫೈಸಸ್ ಶುರುವಾಗುತ್ತೆ. ಹೆಂಗಂದ್ರೆ, ಅವಳು 6 ತಿಂಗಳು ಮಗು, ಅವಳನ್ನ ದೊಡ್ಡ ಆಸ್ಪತ್ರೆಗೆ ನನ್ನ ಜೊತೆ ಕರ್ಕೊಂಡು ಹೋದಾಗ ಯಾರು ನೋಡ್ಕೊಳಕ್ಕಿಲ್ಲ ಅಂತ, ನೀವು ಆಲ್ರೆಡಿ ಒಂದ್ ಮಗು ಪ್ರಾಬ್ಲಮ್ ಅಲ್ಲಿ ಇದೆ, ಇನ್ನೊಂದನ್ನ ನೀವ್ ಇಲ್ಲಿ ಕರ್ಕೊಂಡ್ಬರಕ್ ಆಗಲ್ಲ ಅಂದಾಗ ಅವಳನ್ನ ಕರ್ಕೊಂಡೋಗ ಅಜ್ಜಿ ಮನೇಲಿ ಬಿಟ್ಟು, ಅವಳಿಗೆ ಒಂದ್ ಅಲ್ಲಿಂದ ಶುರು ಅಂದ್ರೆ ಒಂದ್ ಎದೆ ಹಾಲು ಸರಿಯಾಗಿ ಸಿಕ್ಕಿಲ್ಲ ಅವಳಿಗೆ. ಅವತ್ತಿಂದ ಇವತ್ತವರೆಗೂ ನನ್ ಜೊತೆ ಹೆಂಗ್ ನಿಂತಿದಾರೆ ಅವ್ರ 3 ಜನ ಅಂದ್ರೆ, ನನ್ನ ಋಣ ಯಾವತ್ತೂ ತೀರ್ಸೋದಕ್ಕಾಗಲ್ಲ.